ಬೆಂಗಳೂರು ಹೊರವಲಯದಲ್ಲಿ ಪಟಾಕಿ ದುರಂತ ಸಂಭವಿಸಿದ ಇದರ ಪರಿಣಾಮ ಅಲ್ಲಿ ಕೆಲಸ ಮಾಡುತ್ತಾ ಇದ್ದಂತ 13 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಮೃತರ ಸಂಖ್ಯೆ 13 ಕ್ಕೆ ಏರಿಕೆ ಆಗಿದೆ ಈ ಸುದ್ದಿ 8 ಗಂಟೆ ಅಷ್ಟೊತ್ತಿಗೆ ನಾವು ನೋಡ್ತಾ ಇದ್ದಾಗ 11 ಜನ ಮೃತಪಟ್ಟಿದ್ರು ಕೇವಲ 2-3 ಗಂಟೆಗಳ ಅವಧಿಯಲ್ಲಿ ಸಾವಿನ ಸಂಖ್ಯೆ ಹೇಗೆ ಜಾಸ್ತಿ ಆಗಿದೆ ನೋಡ್ತಾ ಇದ್ದೀರಾ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಆಗಿದೆ ವಿಜಯ ರಾಘವನ್ 18 ವರ್ಷದ ಯುವಕ ವೆಡಿಯಪ್ಪನ್ 23 ವರ್ಷದ ಯುವಕ ಜೊತೆಗೆ ಆದಿಕೇಶವನ್ 18 ವರ್ಷದ ಯುವಕ ಗಿರಿಗೆ ಜಸ್ಟ್ 21 ವರ್ಷ ವಯಸ್ಸಾಗಿತ್ತು ಮೃತ ವೆಡಿಯಪ್ಪನಿಗೆ ಒಂದು ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಂದಿದ್ದಾರೆ ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯೋ ಕೆಲಸವನ್ನ ಕೂಡ ಮಾಡುತ್ತಾ ಇದ್ದಾರೆ ಇನ್ನು ಸಾವಿನ ಸಂಖ್ಯೆ ಏರುತ್ತೆ ಅನ್ನೋ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಯಾವುದರ ಬಗ್ಗೆ ಭಯ ಇತ್ತು ಅದೇ ಆಗಿದೆ ಈಗ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಹಾಗೆ ನೋಡೋಕೋದ್ರೆ ಅವರ ಸಹೋದರ ಡಿಕೆ ಸುರೇಶ್ ಪ್ರತಿನಿಧಿಸುವಂತ ಬೆಂಗಳೂರು ಗ್ರಾಮಾಂತರಕ್ಕೆ ಯಾನಿಕಲ್ ಭಾಗ ಬರುತ್ತೆ ಸ್ವಲ್ಪ ಭಾಗ ಬರುತ್ತೆ ಜೊತೆಗೆ 9:30 ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಬಟ್ 10:30 ಅಷ್ಟೊತ್ತಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಘಟನಾ ಸ್ಥಳಕ್ಕೆ ಹೋಗಿ ದುರಂತ ನಡೆದಿದ್ದು ಹೇಗೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಹಾನಿಯಾಗಿರುವಂತ ತೀವ್ರತೆ ಎಷ್ಟು ಮಟ್ಟಿಗೆ ಇದೆ ಎಲ್ಲವನ್ನ ಕೂಡ ಅಧಿಕಾರಿಗಳಿಂದ ಮಾಹಿತಿ ಪಡೆಕೊಳ್ತಾ ಇದ್ದಾರೆ ಆಮೇಲೆ ಅತಿದೊಡ್ಡ ವಿಚಾರ ಗೊತ್ತಾಗ್ತಾ ಇರೋದು ಇದು ಇಲ್ಲೀಗಲ್ ಆಗಿ ಸ್ಟೋರ್ ಅನ್ನು ತೆರೆದಿದ್ರು ಈ ಗೋಡನ್ ಅನ್ನು ತೆರೆದಿದ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಇದು ನಿಜಾನ ಹಾಗಾದ್ರೆ ಎಷ್ಟು ಸಮಯದಿಂದ ಇದನ್ನ ಮಾಡ್ತಾ ಇದ್ರು ಬೇರೆವರ ಜೊತೆಗೆ ಚಲ್ಲಾಟ ಆಡತನಕ ಸ್ಥಳೀಯ ಆಡಳಿತ ಏನು ಮಾಡ್ತಾ ಇತ್ತು ಅಗ್ನಿಶಾಮಕ ದಳದವರು ಏನು ಮಾಡ್ತಾ ಇದ್ರು ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಏನು ಮಾಡ್ತಾ ಇದ್ರು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡಲೇಬೇಕಾಗುತ್ತೆ ಆ 13 ಜನ ಕಾರ್ಮಿಕರ ಸಾವು ಬೆಳಗ್ಗೆ ಲವಲವಿಕೆಯಿಂದ ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಮನೆಯವರತ್ರ ಹೇಳಿ ಹೋದವರು ಇವತ್ತು ಗುರುತೇ ಸಿಗದಷ್ಟು ಚಿತ್ರ ಚಿತ್ರವಾದಂತ ಮೃತದೇಹವಾಗಿ ಮನೆಗೆ ಬರ್ತಾರೆ ಅಂದ್ರೆ ಇದನ್ನ ತಡೆಯೋ ತಾಕತ್ತು ಆ ಬಡ ಕುಟುಂಬಗಳಿಗೆ ಇದೆಯಾ ಅನ್ನೋದು ಪ್ರಶ್ನೆ ಈ ಸಾವಿಗೆ ಜವಾಬ್ದಾರರು ಯಾರು ಅನ್ನೋದು ಪ್ರಶ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಗೋಡೌನ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಪರಿಣಾಮ ಏನು ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಚಾಚಿತ್ತು ಅನ್ನೋದಕ್ಕೆ ಈ ಎಲ್ಲಾ ದೃಶ್ಯಾವಳಿಗಳು ಕೂಡ ಭೀಕರವಾಗಿರುವಂತ ದೃಶ್ಯಾವಳಿಗಳು ಉತ್ತರ ಕೊಡ್ತಾ ಇದೆ ಸುತ್ತಮುತ್ತ ಇದ್ದಂತ ಕೆಲ ಪ್ರದೇಶಕ್ಕೂ ಕೂಡ ಹಾನಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಕ್ಕಪಕ್ಕ ಇದ್ದಂತ ಅಂಗಡಿಗಳು ಕೂಡ ಭಾಗಶಃ ಹಾನಿಗೆ ಒಳಗಾಗಿದೆ ಮತ್ತೆ ದುರಂತ ಆದಾಗ ಅಂಗಡಿ ಮುಂದೆ ನಿಲ್ಲಿಸಿದಂತ ವೆಹಿಕಲ್ಸ್ ಕೂಡ ಸುಟ್ಟು ಕರಕಲಾಗಿದೆ ಅಕ್ಷರಶಃ ಈ ಭಾಗದ ಜನರಿಗೆ ಕರಾಳ ಶನಿವಾರ ಆಗಿದೆ ಕರಾಳ ಶನಿವಾರ ಆಗಿದೆ ಮೃತರ ಕುಟುಂಬಸ್ಥರಿಗೆ ಘಟನೆ ಆದಾಗ 20 ಜನ ಕಾರ್ಮಿಕರಿದ್ರು ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ನಿಜಕ್ಕೂ ಆಯ್ತಾ ಅಥವಾ ಯಾರಾದರೂ ಅಲ್ಲಿ ಸಿಗರೆಟ್ ಅಥವಾ ಬೀಡಿ ಸೇದಿದ್ರಿಂದ ಕಿಡಿ ಹೊತ್ತು ಇಷ್ಟು ದೊಡ್ಡ ದುರಂತ ಸಂಭವಿಸ್ತಾ ಯಾರದೋ ನಿರ್ಲಕ್ಷ್ಯದಿಂದ ಆಯ್ತಾ ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಆದರೆ ಕಮರ್ಷಿಯಲ್ ಆಕ್ಟಿವಿಟೀಸು ಹೆಚ್ಚಾಗಿ ನಡೀತಾ ಇದ್ದ ಪ್ರದೇಶದಲ್ಲಿ ಈ ಗೌಡೌನ್ ಹೇಗೆ ಬಂತು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಸ್ಥಳೀಯ ಆಡಳಿತ ನಿದ್ದೆ ಮಾಡ್ತಾ ಇದ್ರ ಪರಿಣಾಮನ ಇದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಅವರ ಗಮನಕ್ಕೂ ಬಂದಿರಬೇಕಾಗುತ್ತೆ ಯಾರಿಗೂ ಗೊತ್ತಿಲ್ಲದೆ ಇಷ್ಟು ದೊಡ್ಡ ಗೋಡೌನ್ ಅನ್ನು ಇಷ್ಟು ದೊಡ್ಡ ಬಿಲ್ಡಪ್ ಏರಿಯಾದಲ್ಲಿ ಮಾಡಿದ್ರ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ ಚಿಕ್ಕ ಪುಟ್ಟ ಗೋಡೌನ್ ಅಲ್ಲ ಅದು ಬಿಲ್ಡಪ್ ಏರಿಯಾ ನೀವು ನೋಡ್ತಾ ಇದ್ದೀರಾ ಒಂದು ಅಂದಾಜು ಸಿಗ್ತಾ ಇದೆ ನಿಮಗೆ ತುಂಬ ದೊಡ್ಡ ಗೋಡೌನೇ ಅದು ಆಮೇಲೆ ಅದರಲ್ಲಿದ್ದಂತಹ ಎಲ್ಲ ಸಾಮಗ್ರಿಗಳು ಹೊತ್ತಿ ಉರಿದಿದೆ ಇನ್ಫ್ಯಾಕ್ಟ್ 6-6.5 ಗಂಟೆ ತನಕ ಬೆಂಕಿ ತಹವದಿಗೆ ಬಂದಿರಲಿಲ್ಲ 10 ಗಂಟೆ ಬುಲೆಟಿನಲ್ಲೂ ನಾವು ಕೇಳ್ತಾ ಇದ್ದಾಗ ಈಗ ಅಟ್ಲೀಸ್ಟ್ ಅಲ್ಲಿ ಚಾಚಿರುವಂತಹ ಬೆಂಕಿಯ ಕೆನ್ನಾಲಿಗೆ ತಹಬದಿಗೆ ಬಂದಿದೆಯಾ ಅಂತ ಕೇಳಿದಾಗ ಕೂಡ ಇನ್ನೂ ಕಂಟ್ರೋಲಿಗೆ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದೆ 5-6 ಗಂಟೆ ನಿರಂತರವಾಗಿ 25ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸೋ ಕೆಲಸದಲ್ಲಿ ಇದ್ರು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಈಗ ಸ್ಪಾಟಲ್ಲಿ ಏನಾಗ್ತಾ ಇದೆ ಮೃತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆಯಾ ನಮ್ದ ಈವರೆಗೂ ಸುಮಾರು 12ಕ್ಕೂ ಹೆಚ್ಚು ಮೃತದೇಹಗಳನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಲಾಗಿದೆ ಸದ್ಯ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಬಂದಿದ್ದಾರೆ ಅವ್ರು ಮಾತನಾಡ್ತಿದ್ದಾರೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ಈ ಘಟನೆ ನೋಡಿದ್ರೆ ಬಹಳ ದುಃಖ ಆಗ್ತಾ ಇದೆ ಪಾಪ ಅಮಾಯಕರ ಯುವಕರು ಈ ದುರ್ಘಟನೆಯಲ್ಲಿ ತಗಲಾಕೊಂಡಿದ್ದಾರೆ ಹೊರಗಡೆಯಿಂದ ಈ ಲೋಡ್ ಬರಬೇಕಾರೇನೆ ಹೊರಗಡೆನೇ ಸ್ವಲ್ಪ
ಈ ರೀತಿ ಸ್ಪಾರ್ಕ್ ಆಗಿದ್ದು ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ನೋಡಿದಂತವರು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಸುಮಾರು 19 ಜನ ಕೆಲಸ ಮಾಡುತ್ತಿದ್ರು ಅಂತ ಹೇಳಿ ಒಂದು ಮಾಹಿತಿ ಇದೆ ಈಗಾಲೇ ಅದು ಸಂಬಂಧಪಟ್ಟಂತವರು ಒಬ್ಬರನ್ನ ಅರೆಸ್ಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟುಕೊಂಡು ಇಟ್ಕೊಂಡಿದ್ದಾರೆ ಇನ್ನು 6 ಜನ ಹಾಸ್ಪಿಟಲ್ ಇದ್ದಾರೆ 12 ಅಲ್ಲ ಬಾಡಿ 12 12 ಜನ ಈಗಾಲೇ ಹೊರಗಡೆ ತೆಗೆದುಕೊಂಡು ಬಂದಿದ್ದಾರೆ ಸೋ ಇನ್ನ ಹಿಂದೆಗಡೆನೂ ಇರಬಹುದು ಅಂತ ಹೇಳಿ ಶಂಕಿಸ್ತಾ ಇದ್ದಾರೆ ಸೋ ಅವರಿಗೆ ನಾನು ಹೇಳಿದಿನಿ ಹಿಂದೆಗಡೆ ಬ್ಯಾಕ್ ಡೋರ್ ಕೂಡ ಓಪನ್ ಮಾಡಿ ಕೊಡೇನ ಅಂತ ಹೇಳಿದಿನಿ ಯಾಕಂದ್ರೆ ನಾನು ಹೊರಗಡೆ ಎಂಟರ್ ಆಗಬೇಕಾದ್ರೆ ಬಹಳ ಡೇಂಜರ್ ಪರಿಸ್ಥಿತಿ ಇದೆ ಯಾವತ್ತು ಬೇಕಾದರೂ ನಮ್ಮ ಫೈರ್ ಫೋರ್ಸ್ ಅವರಿಗೂ ತೊಂದರೆ ಆಗಂತ ವಾತಾವರಣ ಇದೆ ಆ ಬಿಲ್ಡಿಂಗ್ ನೋಡಿದ್ರೆ ಏನು ಬೇಕಾದರೂ ಆಗ್ಬೋದು ಆ ರೀತಿ ಆ ಬಿಲ್ಡಿಂಗ್ ನಿಂತಿದೆ ಒಂದೇ ಫ್ಲೋರ್ ಆದರೂ ಕೂಡ ಬಹಳ ರಿಸ್ಕಿ ಗೇಮ್ ಅವರು ನಾನು ಅದಕ್ಕೆ ಪ್ರೊಟೆಕ್ಷನ್ಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀನಿ ಯಾಕೆಂದರೆ ನಮ್ಮ ಫೈರ್ ಫೋರ್ಸ್ ಅವರು ಕೂಡ ನಿಂತಿದ್ದಾರೆ ಈ ಮಧ್ಯದಲ್ಲಿ ಟ್ರಾಫಿಕ್ಕು ಸ್ವಲ್ಪ ಗೊಂದಲಾಗಿದೆ ಹೆಚ್ಚು ಕಮ್ಮಿ ನಮ್ಮ ತಮಿಳ್ನಾಡಿನ ನೌಕರರು ಇದ್ದರು ಅಂಥೇಳಿ ನಮ್ಮ ಸ್ಥಳೀಯರು ತಿಳಿಸ್ತಾ ಇದ್ದಾರೆ ಇನ್ನು ಸರಿಯಾಗಿ ಐಡೆಂಟಿಫಿಕೇಷನ್ ಆಗಿಲ್ಲ ಯಾರು ಏನು ಎತ್ತ ಅಂಥೇಳಿ ಹೆಸರು ಐಡೆಂಟಿಫಿಕೇಷನ್ ಆಗಿಲ್ಲ ಕೆಲವರು ವ್ಯಾಪಾರಕ್ಕೆ ಬಂದವರು ಕೂಡ ತಗಲಾಕೊಂಡಿದ್ದಾರೆ ಅಂಥೇಳಿ ನಮಗೆ ಪ್ರಾರಂಭಿಕವಾದಂಥ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಇದೆ ಸೊ ನಾವು ಮುಂದಕ್ಕೆ ಅದು ಹೆಂಗಾಯಿತು ಏನಾಯಿತು ಅಂಥೇಳಿ ನಾವು ಇದ್ರ ಬಗ್ಗೆ ಏನು ಲ್ಯಾಬ್ಸ್ ಇದೆ ಅಂಥೇಳಿ ನಾವು ತನಿಖೆ ಅಂತ ಮಾಡಿಸ್ತೀವಿ ಸರ್ ಈಗ ಪಟಾಕಿ ಸೇಲ್ ಮಾಡಲಿಕ್ಕೆ ಅಂಗಡಿ ಮಾಡ್ಕೊಂಡಿದ್ರೆ ಹಿಂದೆ ಗೋಡನ್ ಮಾಡ್ಕೊಂಡಿದ್ರೆ ಪರ್ಮಿಷನ್ ಇತ್ತ ಹೇಗೆ ಸರ್ ಅದಕ್ಕೆ ಹೇಳ್ತಾ ಇದ್ದೀನಿ ಗೋಡನ್ಗೆ ಪರ್ಮಿಷನ್ ಇಲ್ಲ ಅಂಗಡಿಗೆ ಪರ್ಮಿಷನ್ ಇತ್ತು ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ನಾವು ಡೀಟೇಲ್ ಎನ್ಕ್ವೈರಿ ಮಾಡ್ತೀವಿ ಅದನ್ನು ಗೋಡನ್ ಮಾಡೋಕ್ಕೆ ಅವಕಾಶ ಇತ್ತಾ ಸೇಫ್ಟಿ ಮೆಜರ್ ಇತ್ತಾ ಎಲ್ಲ ಅಂಥೇಳಿ ನಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ನಮ್ಮ ಪೊಲೀಸ್ ಆಫೀಸರ್ಸು ಅದ್ರ ಬಗ್ಗೆ ಡೀಪಾಗಿ ನಾವು ತನಿಖೆ ಮಾಡ್ತೀವಿ ಬಾರ್ಡರ್ವರೆಗೂ ಸಾಕಷ್ಟು ಈ ರೀತಿಯಾಗಿ ಪಟಾಕಿ ಗೋಡನ್ಗಳಿದ್ದಾವೆ ಇವರೆಲ್ಲರೂ ಈ ನಿಯಮಗಳನ್ನ ಪಾಲನೆ ಮಾಡ್ತಿದ್ದಾರೆ ಹೇಗೆ ಇದು ಪರಿಶೀಲನೆ ನಾವು ಖಂಡಿತ ಎಲ್ಲ ಕಡೆನೂ ನಾವು ನೋಡ್ತೀವಿ ಇದನ್ನು ಯಾರದೇ ಜೀವ ಆದರೂ ಜೀವನೇ ನಾವು ಅದನ್ನು ರಕ್ಷಣೆ ಮಾಡಲಿಕ್ಕೆ ಇಡೀ ನಮ್ಮ ಬಾರ್ಡ್ರಲ್ಲಿ ಬಾರ್ಡ್ರ್ ಒಂದೇ ಅಲ್ಲ ಇಡೀ ರಾಜ್ಯದಲ್ಲೇ ನಾವು ಇಂಥ ಕಡೆ ಭಾಳ ಹುಷಾರಾಗಿ ಸೇಫ್ಟಿ ಮೆಷರ್ನ ಗಮನದಲ್ಲಿಟ್ಕೊಂಡು ಫೈರ್ ಫೋರ್ಸು ಡಿ ಸಿ ಪೊಲೀಸವರು ಎಲ್ಲ ಕಡೆ ಎಲ್ಲೆಲ್ಲಿ ಲೈಸೆನ್ಸ್ ಇದೆ ಎಲ್ಲೆಲ್ಲಿ ಸ್ಟಾಕ್ಸ್ ಇದೆ ಇದ್ರ ಬಗ್ಗೆ ಸೇಫ್ಟಿಯಾಗಿ ಅದಕ್ಕೆ ಯಾವ ರೀತಿ ಮೆಷರಲ್ಲಿ ಅದನ್ನು ಅಂಗಡಿನ ಇಟ್ಕೊಳ್ಬೇಕು ಗೋಡನ್ನ ಇಟ್ಕೊಳ್ಬೇಕು ಅದ್ರ ಬಗ್ಗೆ ನಾವು ಎಲ್ಲ ಕಡೆಯೂ ನಾವು ಎಚ್ಚರಿಕೆಯಿಂದ ಯಾಕೆಂದರೆ ಮುಂದಕ್ಕೆ ದೀಪಾವಳಿ ಕೂಡ ಬರ್ತಾ ಇದೆ ಎಲ್ಲ ಸ್ಟಾಕ್ಗಳನ್ನೆಲ್ಲ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಹಿಂದೆ ಸರ್ಕಾರ ಮೊದಲು ಇಂಥವೆಲ್ಲ ದುರ್ಘಟನೆಗಳಾಗ್ತದೆ ಅಂಥೇಳಿ ಕೆಲವು ಪ್ರತ್ಯೇಕವಾದಂಥ ಗ್ರೌಂಡ್ಗಳಲ್ಲಿ ಮಾರಲಿಕ್ಕೆ ಅನುಮತಿಯನ್ನು ಕೊಡ್ತಾಯಿದ್ರು ಇದೆಲ್ಲ ಕೂಡ ನಮ್ಮ ಗಮನದಲ್ಲಿದೆ ಸೊ ನಾವು ಅದ್ರ ಬಗ್ಗೆ ತನಿಖೆ ಆದಮೇಲೆ ನಿಮಗೆ ಮಾಹಿತಿಯನ್ನು ಹಂತದಲ್ಲಿ ಅವರು ಬಿಡುಗಡೆ ಮಾಡ್ತಾರೆ ಈಗ ಕೂಡಲೇ ಫಸ್ಟು ಇಮಿಡಿಯೇಟಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದೆ ಈಗ ತಾನೇ ಮುಖ್ಯಮಂತ್ರಿಗಳು ಕೂಡ ಭಾಳ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಮೈಸೂರಿಂದ ನೇರವಾಗಿ ಇಲ್ಲಿಗೆ ಬೆಳಗ್ಗೆ 10 ಗಂಟೆಗೆಲ್ಲ ಹೊರಟು ಇಲ್ಲಿಗೆ ಬರ್ತಾರೆ ಸೊ ನಾನು ಕೂಡ ಇರ್ತೀನಿ ಈಗ ಅವರ ಕುಟುಂಬದವ್ರಿಗೆ ಅವರ ಶವ ಸಂಸ್ಕಾರ ಮತ್ತು ಅವರ ಪರಿಹಾರವಾಗಿ ನಾವು ಕೂಡಲೇ ಪ್ರತಿಯೊಂದು ಕುಟುಂಬಕ್ಕೆ ಅವ್ರ ವಾಸದಾರಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ 5 ಲಕ್ಷ ರೂಪಾಯಿ ಒಂದು ಒಬ್ಬರಿಗೆ ನಾವು ಪರಿಹಾರವನ್ನು ನಾನು ಘೋಷಣೆ ಮಾಡ್ತಾ ಇದ್ದೀನಿ ಸರ್ಕಾರದ ಪರವಾಗಿ ಆಮೇಲೆ ಮುಂದಕ್ಕೆ ನೋಡೋಣ ಇಲ್ಲ ನಮ್ಮ ಆಫೀಸರ್ಸ್ ಹತ್ರ ಅವರು ಎಲ್ಲ ಟಚ್ಚಲ್ಲಿದ್ದಾರೆ ನಮ್ಮ ಡಿ ಸಿ ಅವ್ರ ಹತ್ರ ಎಸ್ ಪಿ ಹತ್ರ ಡಿ ಐ ಜಿ ಹತ್ರ ಎಲ್ಲ ಇದ್ದಾರೆ ಅವರು ಕೂಡ ಕೂಡಲೇ ಕೆಲವು ಗಾಡಿಯೆಲ್ಲ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಬಂದು ಸಹಕಾರ ಕೊಟ್ಟು ಇದನ್ನು ಟ್ರಾಫಿಕ್ನೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿದ್ದಾರೆ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ಕಡೆಯಿಂದನು ತಕ್ಷಣ ಎಲ್ಲ ಕಂಟ್ರೋಲ್ ತಂದು ಯಾವ ಥರದ ಘಟನೆ ನಡೆದಂಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಈಗ ಟ್ರಾಫಿಕ್ ಹೋಗ್ತಾ ಇದೆ ಹನ್ನೆರಡು ದೇಹಗಳು ನಮಗೆ ದೊರೆತಿವೆ ಖಚಿತವಾಗಿ ಈಗ 12 ಸಾವುಗಳನ್ನು ನಾವು ಖಚಿತಪಡಿಸ್ತಾ ಇದ್ದೇವೆ
ಒಂದು ಸಾವಿನ ಬಗ್ಗೆ ಇನ್ನೂ ನಮಗೆ ಆ ಡೆಡ್ ಬಾಡಿ ದೊರೆಯಬೇಕಾಗಿದೆ. ಇದರಲ್ಲಿ 9 ಜನರ ಗುರುತನ್ನು ಪತ್ತೆ ಹಚ್ಚುವುದಕ್ಕೆ ಸಾಧ್ಯ ಆಗಿದೆ. ಆದರೂ ಕೂಡ ಅವರ ಮುಂದೆ ಏನು ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ಅವರ ಡಿಎನ್ಎಯನ್ನು ಕೂಡ ಸಂಗ್ರಹಿಸಲಾಗ್ತದೆ. ಇನ್ನು 3 ಜನ ಗಂಡಸರನ್ನ ಶವಗಳು ಏನಿದ್ದಾವೆ ಅದರ ಗುರುತು ಪತ್ತೆ ಆಗಿಲ್ಲ. ಪತ್ತೆ ಕಾರ್ಯ ಮುಂದುವರೆದಿದೆ. ಗಾಯಾಳುಗಳಲ್ಲಿ ಒಬ್ಬರ ಸ್ಥಿತಿ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ದಾರೆ, ವೆಂಕಟೇಶ್ ಅಂತೇಳಿ. ಉಳಿದಂಥ ಗಾಯಾಳುಗಳು ಚೇತರಿಸ್ಕೊಳ್ತಾ ಇದ್ದಾರೆ. ದೇ ಆರ್ ಈ ಮೊದಲನೇ ನೋಟಕ್ಕೆ ಅವರು ಔಟ್ ಆಫ್ ಡೇಂಜರ್, ಅವರು ಅಪಾಯದಿಂದ ಹೊರತಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಈ ಬಾಲಾಜಿ ಕ್ರ್ಯಾಕರ್ಸ್ ಇವರ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿರುವ ಎಲ್ಲ ಸಾಧ್ಯತೆಗಳು ತನಿಖೆಯ ಪ್ರಾಥಮಿಕ ಘಟ್ಟದಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಅವರು ಅನುಸರಿಸಬೇಕಾದಂತಹ ಏನೇನು ಅಗ್ನಿಶಾಮಕ ಕ್ರಮಗಳಿತ್ತು, ಆ ಕ್ರಮಗಳನ್ನು ಅನುಸರಿಸಿದಾರಾ, ಅವರಿಗೆ ಲೈಸೆನ್ಸ್ ಏನಿತ್ತು ಮತ್ತು ಅದರ ವ್ಯಾಪ್ತಿಯನ್ನು ಮೀರಿ ಒಂದು ಈಗಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೃತರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ನಿಧಿಯಿಂದ ಅನ್ನೋದನ್ನ ತಿಳಿಸ್ತಾ ಇದ್ರು.